ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆ ಕಾರ್ಯಕ್ರಮದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಈಗ KPTCL ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಿಟ್ಟಿದ್ದಾರೆ, ಅದನ್ನ ಯಾವ ತರ ನಡೆಯುತ್ತೆ ಮತ್ತೆ ಯಾವ ತರ ನಡೆಸ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಸೊ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಯಮಿತ ನಿಗಮ ಕಾರ್ಯಾಲಯ ಕಾವೇರಿ ಭವನ KG ರಸ್ತೆ ಬೆಂಗಳೂರು, ಇಲ್ಲೇನಪ್ಪ ಅಂದ್ರೆ ಮೊನ್ನೆ ನಡೆದಂತ ಪರೀಕ್ಷೆಗಳಿಗೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ. ನೋಡ್ರಿ, ದಿನಾಂಕ 10/3/2023 ಏನಪ್ಪಾ ಅಂದ್ರೆ ಈ ಒಂದು ಅಧಿಸೂಚನೆ ಬಿಟ್ಟಿದ್ದಾರೆ. ಇಲ್ಲಿ ಏನ್ ಹೇಳ್ತಿದ್ದಾರೆ ನೋಡ್ರಿ, ಕ ವಿ ಪ್ರಸ್ ನಿಯಮಿಯಲ್ಲಿ ಅಂದ್ರೆ KPTCL ವಿವಿಧ ಹುದ್ದೆಗಳಿಗೆ ನೇಮಕಾತಿ ಸಂಬಂಧಿಸಿದಂತೆ ದಾಖಲಾತಿಗಳ ಪರಿಶೀಲನೆಗಾಗಿ ಅರ್ಹ ಅಭ್ಯರ್ಥಿಗಳು ದಾಖಲಾತಿಗಳನ್ನು ಸಲ್ಲಿಸುವ ಬಗ್ಗೆ ಅಂತ ಹೇಳ್ತಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ದಿನಾಂಕ 4/2/2023 ಮತ್ತು 7/2/2023 ಪ್ರಕಟಿಸಲಾದ ಹುದ್ದೆವಾರು ಅರ್ಹತಾ ಪಟ್ಟಿ, ಕವಿ ವಿ ಪ್ರ ನಿಯಮಿಯಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ಸಂಬಂಧಿಸಿದಂತೆ ದಾಖಲಾತಿ ಪರಿಶೀಲನೆಗಾಗಿ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಿ ಹೊರಡಿಸಿದ ನಿಗಮದ ಅಧಿಸೂಚನೆ ಸಂಖ್ಯೆ ದಿನಾಂಕವನ್ನು ಪ್ರಸ್ತುತಪಡಿಸಿದ್ದಾರೆ. ನೋಡ್ರಿ, ಉದ್ಯೋಗ ಪ್ರಕಟಣೆ ಸಂಖ್ಯೆ ದಿನಾಂಕ 1/2/2022 ಅನುಗುಣವಾಗಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮತ್ತು ವಿವಿಧ ಎಸ್ಕಾಂಗಳಲ್ಲಿ ಸಹಾಯಕ ಇಂಜಿನಿಯರ್ ವಿದ್ಯುತ್ ಸಿವಿಲ್, ವಿದ್ಯುತ್ ಬಾರ್ ಸಿವಿಲ್, ಕಿರಿಯ ಇಂಜಿನಿಯರ್ ವಿದ್ಯುತ್ ಬಾರ್ ಸಿವಿಲ್ ಹಾಗೂ ಕಿರಿಯ ಸಹಾಯಕ ಹುದ್ದೆಗಳ ನೇರ ನೇಮಕಾತಿ ಸಂಬಂಧಿಸಿದಂತೆ ಉಲ್ಲೇಖ 3 ಅಧಿಸೂಚನೆಯಲ್ಲಿ ದಾಖಲಾತಿ ಪರಿಶೀಲನೆಗೆ ಸಿದ್ಧಪಡಿಸಿರುವ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆಗೊಳಿಸಲಾಗಿತ್ತು. ಅಂದ್ರೆ ಆಲ್ರೆಡಿ ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಒಂದು ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತಿಯು ಸರ್ಕಾರದ ಡಿಜಿ ಲಾಕರ್ ತಂತ್ರಾಂಶವನ್ನು ಬಳಸಿಕೊಂಡು ಆನ್ಲೈನ್ ಮೂಲಕ ದಾಖಲಾತಿ ಪರಿಶೀಲನೆ ನಡೆಸಲು ಉದ್ದೇಶಿಸಲಾಗಿದೆ. ಅಂದ್ರೆ ನೋಡ್ರಿ, ದಾಖಲಾತಿ ಪರಿಶೀಲನೆಗೆ ಏನಪ್ಪಾ ಅಂದ್ರೆ ನೀವು ಖುದ್ದು ಬೆಂಗಳೂರಿಗೆ ಹೋಗ್ಬೇಕಂತಾಗಿಲ್ಲ, ನೀವೇನ್ ಮಾಡ್ಬೇಕಂದ್ರೆ ಘನ ಸರ್ಕಾರವು ವ್ಯಕ್ತಪಡಿಸಿರುವಂತಹ ತಂತ್ರಜ್ಞಾನ ಡಿಜಿ ಲಾಕರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಆನ್ಲೈನ್ ಮೂಲಕ ದಾಖಲಾತಿ ಪರಿಶೀಲನೆ ನಡೆಸಲು ಉದ್ದೇಶ ಮಾಡಲಾಗಿದೆ. ಈ ಸಂಬಂಧವಾಗಿ ದಿನಾಂಕ 1/3/2023 ಅಧಿಸೂಚನೆಯಲ್ಲಿ ತಿಳಿಸಿರುವ ಅಭ್ಯರ್ಥಿಗಳು ಈ ಕೆಳಗೆ ತಿಳಿಸಿರುವಂತೆ ಸೂಕ್ತ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಂಡು ದಾಖಲಾತಿಗಳನ್ನು ನಿಗಮದ ವೆಬ್ಸೈಟ್ನಲ್ಲಿ ಸೂಕ್ತ ರೀತಿಯಲ್ಲಿ ಅಪ್ಲೋಡ್ ಮಾಡುವಂತೆ ತಿಳಿಸಲಾಗಿದೆ. ನೋಡ್ರಿ, ಇದ್ರನ್ನ ಏನಪ್ಪಾ ಅಂದ್ರೆ 1/3/2023 ಅಧಿಸೂಚನೆಯಲ್ಲಿ ಏನಪ್ಪಾ ಅಂದ್ರೆ ಅಭ್ಯರ್ಥಿಗಳಿಗೆ ತಿಳಿಸಿರ್ತಾರೆ. ಆದರೆ ನೀವು ಪೂರ್ವಭಾವಿ ಸಿದ್ಧತೆಗಳನ್ನ ಯಾವ ತರ ನಡೆಸ್ಕೋಬೇಕು ಅಂದ್ರೆ ಪ್ರಿಲಿಮಿನರಿ ಪ್ರಿಪರೇಷನ್ ಯಾವ ತರ ಇರ್ಬೇಕಂತ ಹೇಳಿ, ಎಸ್ಪೆಷಲಿ ದಾಖಲೆಗಳನ್ನು ಅಪ್ಲೋಡ್ ಮಾಡಕ್ಕೆ ಯಾವ ರೀತಿ ಇರಬೇಕಂತ ಹೇಳಿ ಏನಪ್ಪಾ ಅಂದ್ರೆ ಇಲ್ಲಿ ತಿಳಿಸಿದ್ದಾರೆ. ಅಂದ್ರೆ ನೀವು ಮುಂಚೆ ಏನಾಗಿತ್ತಪ್ಪ ಅಂದ್ರೆ ನೀವು ಫೇಸ್ ಟು ಫೇಸ್ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಮಾಡ್ತಿದ್ರೆ, ಈಗ ಡಿಜಿ ಲಾಕರ್ ಮೂಲಕ ಮಾಡ್ತಿರೋದ್ರಿಂದ ಯಾವ ತರನಾಗಿ ನೀವೇನಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ತಯಾರಿ ನಡೆಸ್ಬೇಕಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ, ದಾಖಲಾತಿ ಪರಿಶೀಲನೆ ಪಟ್ಟಿಯಲ್ಲಿ ಸೇರಿರುವಂತೆ ಎಲ್ಲಾ ಅಭ್ಯರ್ಥಿಗಳು ಮೊದಲಿಗೆ ಡಿಜಿ ಲಾಕರ್ ತಂತ್ರಾಂಶದಲ್ಲಿ ರಿಜಿಸ್ಟರ್ ಮಾಡಿಕೊಂಡು ತಮ್ಮ ಆಧಾರ್ ಸಂಖ್ಯೆಯೊಂದಿಗೆ ಲಾಗಿನ್ ಆಗಿ 10ನೇ ತರಗತಿ 2ನೇ PUC ಅಥವಾ 12ನೇ ತರಗತಿ ಅಂಕಪಟ್ಟಿ, ಪದವಿ ಅಥವಾ ಡಿಪ್ಲೊಮಾ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, HK ಪ್ರಮಾಣ ಪತ್ರ, UDID ಕಾರ್ಡ್ ಪ್ರಮಾಣ ಪತ್ರಗಳು ಇಶ್ಯೂ ಡಾಕ್ಯುಮೆಂಟ್ಸ್ ನಲ್ಲಿ ಪಡೆಯತಕ್ಕದ್ದು. ಡಿಜಿ ಲಾಕರ್ ತಂತ್ರಾಂಶದಲ್ಲಿ ರಿಜಿಸ್ಟರ್ ಮಾಡಿಕೊಂಡು ದಾಖಲಾತಿಗಳನ್ನು ಇಶ್ಯೂ ಡಾಕ್ಯುಮೆಂಟ್ ನಲ್ಲಿ ಪಡೆಯುವ ವಿಧಾನವನ್ನು ವೆಬ್ಸೈಟ್ ನಲ್ಲಿ ತಿಳಿಸಲಾಗಿದೆ. ನೋಡ್ರಿ, ನೀವು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಡಿಜಿ ಲಾಕರ್ ಅಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕು, ಅಂದ್ರೆ ನೋಂದಣಿಯನ್ನ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಆಧಾರ್ ಸಂಖ್ಯೆ ಏನಿರುತ್ತಲ್ಲ ಅದ್ರ ಜೊತೆಗೆ ಏನಾಗ್ಬೇಕಂದ್ರೆ ಲಾಗಿನ್ ಆಗ್ಬೇಕಂತ ಹೇಳ್ತಿದ್ದಾರೆ. ನೋಡ್ರಿ, ಇಲ್ಲಿ 10ನೇ ತರಗತಿ ಅಂಕಪಟ್ಟಿ, 12ನೇ 12ನೇ ತರಗತಿ ಅಂಕಪಟ್ಟಿ, 10 ಮತ್ತೆ 12ನೇ ತರಗತಿ ಅಂಕಪಟ್ಟಿ, ಪದವಿ ಮತ್ತೆ ಡಿಪ್ಲೊಮಾ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಇನ್ ಕೇಸ್ ನೀವು HK ಸೇರಿದ್ರೆ HK ಪ್ರಮಾಣ ಪತ್ರ, UDID ಕಾರ್ಡ್ ಪ್ರಮಾಣ ಪತ್ರಗಳನ್ನ ಏನಪ್ಪಾ ಅಂದ್ರೆ ಇಶ್ಯೂ ಡಾಕ್ಯುಮೆಂಟ್ ನಲ್ಲಿ ಪಡೆಯತಕ್ಕದು ಅಂತ ಹೇಳ್ತಿದ್ದಾರೆ. ನೋಡ್ರಿ, ಇಶ್ಯೂ ಡಾಕ್ಯುಮೆಂಟ್ ನಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಪಡಿಬೇಕಂತ ಹೇಳ್ತಿದ್ದಾರೆ, ಅಂದ್ರೆ ಅದನ್ನ ವೆರಿಫಿಕೇಶನ್ ಮಾಡಿದಂಗ ಇರುತ್ತೆ. ನೋಡ್ರಿ, ಡಿಜಿ ಲಾಕರ್ ತಂತ್ರಾಂಶದಲ್ಲಿ ರಿಜಿಸ್ಟರ್ ಮಾಡಿಕೊಂಡು ದಾಖಲಾತಿಗಳನ್ನು ಇಶ್ಯೂ ಡಾಕ್ಯುಮೆಂಟ್ ನಲ್ಲಿ ಪಡೆಯುವ ವಿಧಾನವನ್ನು ವೆಬ್ಸೈಟ್ ನಲ್ಲಿ ತಿಳಿಸಲಾಗಿದೆ. ಅಂದ್ರೆ ಯಾವ ತರ ನೀವು ಅಪ್ಲೋಡ್ ಮಾಡಿದಂತ ಡಾಕ್ಯುಮೆಂಟ್ ಇಶ್ಯೂ ಡಾಕ್ಯುಮೆಂಟ್ಸ್ ಆಗುತ್ತೆ ಅನ್ನೋದನ್ನ ವಿಧಾನವನ್ನ ಏನಪ್ಪ ಅಂದ್ರೆ ವೆಬ್ಸೈಟ್ ನಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಡಿಜಿ ಲಾಕರ್ ವೆಬ್ಸೈಟ್ ನಲ್ಲಿ ತಿಳಿಸಿದ್ದಾರೆ. ಡಿಜಿ ಲಾಕರ್ ತಂತ್ರಾಂಶದಲ್ಲಿ ಲಭ್ಯವಿಲ್ಲದೆ ಇರುವಂತಹ ದಾಖಲೆಗಳನ್ನು ಅಭ್ಯರ್ಥಿಗಳು 200 KB ಮೀರದಂತಹ PDF ಡಾಕ್ಯುಮೆಂಟ್ ಗಳನ್ನಾಗಿ ಸ್ಕ್ಯಾನ್ ಮಾಡಿ ತಂತ್ರಾಂಶದ ಡಾಕ್ಯುಮೆಂಟ್ ಅಪ್ಲೋಡ್ ವಿಭಾಗದಲ್ಲಿ ಸಂಬಂಧಪಟ್ಟ ಮೀಸಲಾತಿ ಮುಂದೆ ಅಪ್ಲೋಡ್ ಮಾಡುವುದು. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವ ವಿಧಾನ ಮತ್ತು ನಮೂನೆಗಳನ್ನು ವೆಬ್ಸೈಟ್ ನಲ್ಲಿ ತಿಳಿಸಲಾಗಿದೆ. ನೋಡ್ರಿ, ಇನ್ ಕೇಸ್ ಡಿಜಿ ಲಾಕರ್ ನಲ್ಲಿ ಈಗ ಏನಪ್ಪಾ ಅಂದ್ರೆ ಕೆಲವೊಂದಕ್ಕೆ ಇಶ್ಯೂ ಡಾಕ್ಯುಮೆಂಟ್ಸ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಂತಲ್ಲಿ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ 200 KB ಮೀರದಂತೆ ಏನಪ್ಪಾ ಅಂದ್ರೆ PDF ಅನ್ನ ಮಾಡ್ಬೇಕು. ಸ್ಕ್ಯಾನ್ ಮಾಡಿ PDF ಅನ್ನ ಮಾಡಿ ಡಾಕ್ಯುಮೆಂಟ್ ಅಪ್ಲೋಡ್ ವಿಭಾಗದಲ್ಲಿ ಏನಪ್ಪಾ ಅಂದ್ರೆ ಈ ಸಂಬಂಧಪಟ್ಟ ಮೀಸಲಾತಿ ಏನಿರುತ್ತಲ್ಲ ಅದ್ರ ಮುಂದ್ಗಡೆ ಅಪ್ಲೋಡ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆನೂ ಕೂಡ ಏನಪ್ಪಾ ಅಂದ್ರೆ ನಮೂನೆಗಳನ್ನ ವೆಬ್ಸೈಟ್ ನಲ್ಲಿ ತಿಳಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಅಭ್ಯರ್ಥಿಗಳು ಎಲ್ಲಾ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿದ ನಂತರ ತಮ್ಮ ಆಧಾರ್ ಸಂಖ್ಯೆಯೊಂದಿಗೆ ಇ ಸೈನ್ ಮಾಡುವುದು. ಇ ಸೈನ್ ಮಾಡುವ ಮುನ್ನ ತಮ್ಮ ಎಲ್ಲಾ ದಾಖಲಾತಿಗಳನ್ನು ನಿಗದಿತ ನಮೂನೆಯಲ್ಲಿ ಅಪ್ಲೋಡ್ ಮಾಡಿರುವ ಬಗ್ಗೆ
ಖಾತ್ರಿಪಡಿಸಿಕೊಳ್ಳತಕ್ಕದ್ದು ಹಾಗೂ ಅದರ ಒಂದು ಮುದ್ರಿತ ಪ್ರತಿಯನ್ನು ಅಥವಾ ಸಾಫ್ಟ್ ಕಾಪಿಯನ್ನು ಪಡೆದಿಟ್ಟುಕೊಳ್ಳುವುದಕ್ಕದ್ದು. ಅಂದ್ರೆ ನೋಡ್ರಿ, ಫಸ್ಟ್ ಇ ಸೈನ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಆಧಾರ್ ಕಾರ್ಡ್ ಜೊತೆಗೆ ಏನ್ ಇ ಸೈನ್ ಮಾಡ್ತಾರಲ್ಲ ಅಪ್ಲೋಡ್ ಮಾಡಿದ್ಮೇಲೆ, ಅದಕ್ಕಿಂತ ಮುಂಚೆ ನೀವೇನಪ್ಪ ಅಂದ್ರೆ ಎಲ್ಲಾ ನಿಮ್ಮ ನಿಗದಿತ ದಾಖಲಾತಿಗಳೇನಪ್ಪ ಅಂದ್ರೆ ಅಪ್ಲೋಡ್ ಮಾಡಿರೋ ಬಗ್ಗೆ ಖಾತ್ರಿಪಡಿಸ್ಕೋಬೇಕು. ಅಂದ್ರೆ ನೀವು ಅಥೆಂಟಿಕೇಶನ್ ಮಾಡ್ಕೋಬೇಕು ಅಥವಾ ಅದನ್ನೇನಪ್ಪ ಅಂದ್ರೆ ಕನ್ಫರ್ಮೇಶನ್ ಮಾಡ್ಕೋಬೇಕಂತ ಹೇಳ್ತಿದ್ರೆ, ಆಮೇಲೆ ನೋಡ್ರಿ ಅದರ ಒಂದು ಮುದ್ರಿತ ಪ್ರತಿ ಅಥವಾ ಸಾಫ್ಟ್ ಕಾಪಿಯನ್ನು ನೀವು ಪಡೆದುಕೊಳ್ಳತಕ್ಕದ್ದು ಅಂತ ಹೇಳ್ತಿದ್ದಾರೆ. ಮುಂದುವರೆದು ದಾಖಲಾತಿಗಳ ಪರಿಶೀಲನೆಗಾಗಿ ಎಲ್ಲಾ ಅವಶ್ಯಕ ಮಾಹಿತಿಯನ್ನು ಕವಿಪ್ರ ನೀನಿ ವೆಬ್ಸೈಟ್ನ https://kptcl.karnataka.gov.in/ನಲ್ಲಿ ಪಡೆಯತಕ್ಕದ್ದು. ದಾಖಲಾತಿ ಅಪ್ಲೋಡ್ ಮಾಡಲು ಅಭ್ಯರ್ಥಿಗಳಿಗೆ ಕವಿಪ್ರ ನೀನಿ ವೆಬ್ಸೈಟ್ https://kptcl.karnataka.gov.in/ನಲ್ಲಿ ದಿನಾಂಕ 14/3/2023 23/2023 ಅವಕಾಶವನ್ನು ಕಲ್ಪಿಸಲಾಗಿದೆ. ನೋಡ್ರಿ, ನಿಮಗೆ ದಾಖಲಾತಿ ಪರಿಶೀಲನೆಗಾಗಿ ಏನಪ್ಪ ಅಂದ್ರೆ ಕವಿಪ್ರ ವೆಬ್ಸೈಟ್ ಏನಿದೆ, ಕೆಪಿಸಿಎಲ್ ವೆಬ್ಸೈಟ್ ಏನಿದೆ ಅದರಲ್ಲಿ ಮಾಹಿತಿ ಪಡಿಬೇಕು ಅಂತ ಹೇಳ್ತಿದ್ದಾರೆ. ಅದು ಕೂಡ ಯಾವ ವೆಬ್ಸೈಟ್ ಅಪ್ಪ ಅಂದ್ರೆ https://kptcl.karnataka.gov.in/ ಇದ್ರ ಮೂಲಕ. ಆಮೇಲೆ ಏನಪ್ಪ ಅಂದ್ರೆ ಈ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲು ಅಭ್ಯರ್ಥಿಗಳು ಏನಪ್ಪ ಅಂದ್ರೆ 6 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ನೀವು 14/3/2023 23/2023 ಏನಪ್ಪ ಅಂದ್ರೆ ಈ ಒಂದು ವೆಬ್ಸೈಟ್ ಮೂಲಕ ಯಾವ್ದಂದ್ರೆ https://kptcl.karnataka.gov.in/ ನಲ್ಲಿ ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ದಿನಾಂಕ 23/2023 ನಂತರ ದಾಖಲಾತಿ ಅಪ್ಲೋಡ್ ಮಾಡಲು ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ಅವಕಾಶವನ್ನು ನೀಡಲಾಗುವುದಿಲ್ಲ. ನಿಗದಿತ ಕಾಲಾವಧಿಯೊಳಗೆ ದಾಖಲಾತಿಗಳನ್ನು ಅಪ್ಲೋಡ್ ಮಾಡದ ಅಭ್ಯರ್ಥಿಗಳನ್ನು ಗೈರು ಹಾಜರೆಂದು ಪರಿಗಣಿಸಿ ಇವರಿಗೆ ನೇಮಕಾತಿಯ ಯಾವುದೇ ಆಸಕ್ತಿ ಇಲ್ಲವೆಂದು ಭಾವಿಸಿ ನೇಮಕಾತಿ ಪ್ರಕ್ರಿಯೆಯಿಂದ ಅನರ್ಹಗೊಳಿಸಲಾಗುವುದು. ಅಂದ್ರೆ ನೋಡ್ರಿ, 23/2023 ನಂತರ ಯಾರಾದರೂ ಅಪ್ಲೋಡ್ ಮಾಡಲು ಬಯಸಿದ್ದಲ್ಲಿ ಅವ್ರಿಗೆ ಏನಪ್ಪ ಅಂದ್ರೆ ಯಾವುದೇ ತರನಾಗಿ ಅವಕಾಶವನ್ನು ನೀಡೋದಿಲ್ಲ. ಇಂಥ ಅಭ್ಯರ್ಥಿಗಳನ್ನ ಏನಪ್ಪ ಅಂದ್ರೆ ಗೈರು ಹಾಜರಾಗಿದ್ದಾರೆ ಅಂತ ಪರಿಗಣಿಸಿ ಇವರಿಗೆ ನೇಮಕಾತಿ ಏನಿದೆ ಇದರಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿ ಏನಪ್ಪ ಅಂದ್ರೆ ನೇಮಕಾತಿ ಪ್ರಕ್ರಿಯೆಯಿಂದ ಅವರಿಗೆ ಅನರ್ಹತೆಯನ್ನು ಗೊಳಿಸ್ತಾರೆ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಇದನ್ನ ಬರೆದವರು ಯಾರಪ್ಪ ಅಂದ್ರೆ ನಿರ್ದೇಶಕರು ಆಡಳಿತ ಮತ್ತು ಮಾಸ ಕಂಪನಿ ಕವಿಪ್ರ ನಿಯಮ ಬೆಂಗಳೂರು ಅವರು ಕಳಿಸಿದ್ದಾರೆ. ಸೊ ಇದೇನಪ್ಪ ಅಂದ್ರೆ ಯಾವ ತರನಾಗಿ ಕೆಪಿಟಿಸಿಎಲ್ ಅವರು ಡಿಜಿಟಲ್ ಆಗಿ ನಿಮ್ಗೆ ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ಇನ್ ಕೇಸ್ ನಿಮ್ಗೆ ಅದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ಇದೇ ತರನಾಗಿ ಏನಪ್ಪ ಅಂದ್ರೆ ಉಪಯುಕ್ತ ಮಾಹಿತಿನ ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗಾರ್ಥಿ ಕಾರ್ಯಕ್ರಮ. ಥ್ಯಾಂಕ್ ಯು.